ಕರಗಿರೋದೆಲ್ಲ ಹಾಲು ಅಂತನಲ್ಲ, ನಂಬಿಕೆಟ್ಟನಲ್ಲ ವಿಠಲ. ಪಾಂಡುವಿನ ಪಾಡು ಶ್ರುತಿ ಇಲ್ದ ಹಾಡು, ಅನುದಿನ ಬದುಕೇ ಜಟಿಲ. ಪಾಪ ಪಾಂಡುವಿನ ಬಾಳಿಗೆ ನಿತ್ಯ ಮುಳ್ಳಾಗಿ ಹೋದನಲ್ಲ ವಿಠಲ. ಅಟ್ಟಕ್ಕೆ ಎಡಿ ಹಾಕೋ ಬದಲು ಇವರು ಆಕಾಶ ಕೇಳಿ ಹತ್ತರಲ್ಲ. ವಿಠಲ ವಿಠಲ ಪಾಂಡುರಂಗ ವಿಠಲ, ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಯಾವ್ದೋ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ. ಹೋಗೋಕ್ಕಿಂತ ಮುಂಚೆ ನಮ್ಮ ಜಾಜಿ ಅವರ ಸುಂದರವಾದ ಮುಖ ನಾನು ನೋಡ್ಕೊಂಡು ಹೋಗೋಣ ಅಂತ ಇದೀನಿ. ಆಪ್ಷನ್ ಇಲ್ಲ, ನಮ್ಮ ಜಾಜಿಯಕ್ಕೆ ಮೈಸೂರಲ್ಲಿ ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತೆ, ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ. ಇಂಥ ಸಮಯದಲ್ಲಿ ಅವ್ರು ನಿಮ್ಮ ಮುಖ ತೋರ್ಸಕ ಸಾಧ್ಯನೇ ಇಲ್ಲಪ್ಪ. ಹಾಗಂದ್ರೆ ಹೇಗೆ ನೋಡಿ ಅಂದ್ರೆ ಸುಮ್ನೆ ನೋಡ್ಕೊಂಡು ಹೋಗ್ತೀನಿ. ಖರೇನಿಯಪ್ಪ, ಸುಮ್ನೆ ನಾವು ಮುಖ ದರ್ಶನ ಮಾಡೋದಕ್ಕೆ ಬಿಟ್ಬಿಡ್ತೀವಲ್ಲ ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಡೋ, ನಾವು ಜಾಜಿ ಅವ್ರ ಮುಖ ದರ್ಶನ ನಿನಗೆ ಮಾಡಿಸ್ತೀವಿ. ನನ್ನ ಹೆಂಡತಿ ಮುಖನ ನಾನ್ ನೋಡೋದಕ್ಕೆ ನಿಮ್ಗೆ 200 ರೂಪಾಯಿ ಕೊಡ್ಬೇಕಾ? ಕೊಡ್ಲಿಲ್ಲ ಅಂದ್ರೆ ನೀವು ಚಿಪ್ಪರ್ಲಾಗ ಹಾಕಿದ್ರು ಅವ್ರ ಮುಖ ದರ್ಶನ ಮಾಡೋದಕ್ಕೆ ನಾವು ಬಿಡದಿಲ್ಲ. ಸುಮ್ನೆ ಕರೀತಿರೋ ಅಥವಾ ಬಿಟ್ಲ ಲೇ ಬಿಟ್ಲ, ನೀವನ್ ಹತ್ರ ಯಾಕೆ ಓಡಿಸ್ಕೊಳ್ಳೋದು, ಕರೆದು ಬಿಡ. ಜಾಜಿಯಕ್ಕೆ ಭಾವ ಆಚೆ ಹೋಗ್ಬೇಕಂತೆ, ಹೋಗೋದಕ್ಕೆ ಮುಂಚೆ ತಮ್ಮ ಸುಂದರವಾದ ಮುಖ ನೋಡ್ಬೇಕು ಅಂತ ಭಾವ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಓ ಮೈ ಗಾಡ್, ಮೈಸೂರಿಗೆ ಇಂಪಾರ್ಟೆಂಟ್ ಮೀಟಿಂಗ್ ನ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದೀನಿ. ಹೋಗೋ ಟೈಮಲ್ಲಿ ಅಭಿಮುಖ ಏನಾದ್ರು ನೋಡ್ಬಿಟ್ರೆ ಹೋಗೋಕೆ ಎಲ್ಲ ಎಕ್ಕುಟ್ ಹೋಗ್ಬಿಡುತ್ತೆ. ಹಾಗಾಗಿ ಮೈಸೂರಿಂದ ವಾಪಸ್ ಬರೋವರೆಗೂ ಅಭಿಗೆ ನನ್ ಮುಖ ತೋರ್ಸಲ್ಲ. ಸಾಕ, ಇನ್ನೊಂದ್ಸತಿ ಹೇಳಿಸ್ಬೇಕಾ? ನನ್ ಹೆಂಡತಿಯೇ ನನಗೆ ಮುಖ ತೋರ್ಸಲ್ಲ ಅಂದ್ಮೇಲೆ ನಾನ್ ಇಲ್ಲಿದ್ದು ಏನು ಪ್ರಯೋಜನ? ಪಾಂಡ್ರಂಗ ಎಲ್ಲಿಗೆ ಹೊರಟ? ಕಾಡಿಗೆ. ಜಜತ್ಗೆ ಬನ್ನಿ ಜಜತ್ಗೆ. ನೀವು ಮನೇಲಿಲ್ದೆ ಇದ್ದಾಗ ಮನೆಯೆಲ್ಲ ಬಿಕೋ ಬಿಕೋ ಅಂತ ಇತ್ತು, ಈಗ ನೀವು ಬಂದ್ರಲ್ಲ ಮನೆಯೆಲ್ಲ ಲಕ 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 ಆಗ್ತಿದೆ. ಜಜತ್ಗೆ ಮೈಸೂರಲ್ಲಿ ಮೀಟಿಂಗ್ ಹೋಗಿತ್ತು. ಅಲ್ಲಿರೋರೆಲ್ಲ ನನ್ನ ಸ್ಪೀಚ್ ನ ಕೇಳಿ ಲೈಕ್ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು. ಯಾವ ಸಬ್ಜೆಕ್ಟ್ ಬಗ್ಗೆ ಸ್ಪೀಚ್ ಮಾಡಿದ್ರಿ? ಫ್ಯಾಮಿಲಿ ಅಂದ್ರೆ ಹೇಗಿರ್ಬೇಕು, ಗಂಡ ಹೆಂಡತಿ ಯಾವ ರೀತಿ ಅನ್ಯೋನ್ಯವಾಗಿರ್ಬೇಕು, ಹೌ ಟು ಲೀಡ್ ಪೀಸ್ಫುಲ್ ಲೈಫ್ ಅನ್ನೋದ್ರ ಅಲ್ಲಿರೋ ದಂಪತಿಗಳಿಗೆ ಅಡ್ವೈಸ್ ಮಾಡ್ತೇನೆ. ಅಲ್ಲಮ್ಮ, ಇಲ್ಲಿ ಗಂಡನ ಕಣ್ಣಲ್ಲಿ ನೀರ್ ಹಾಕೋದು, ಅಲ್ಲಿ ಹೋಗಿ ಗಂಡ ಹೆಂಡತಿ ಹ್ಯಾಗ ಅನ್ಯೋನ್ಯವಾಗಿ ಇರ್ಬೇಕು ಅಂತ ಭಾಷಣ ಬಿಗಿಯೋದು. ನಿನ್ ಕಥೆ ಹಲೋ ಎಕ್ಸ್ಕ್ಯೂಸ್ ಮಿ ಅತ್ತೆ, ಸಮಾಜ ಸೇವೆ ಅಂದ್ರೆ ಹೀಗೆ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಜಾಜೋರ ಬಂದ್ಬಿಟ್ರ ಊರಾಗ ಕುತ್ಕೊಳ್ರಿ. ಅಭಿ, ನೀವು 10 ಡೇಸ್ ಊರಲ್ಲೇ ಇರ್ಲಿಲ್ವಂತಲ್ಲ, ಎಲ್ಲಿ ಹಾಳಾಗ ಹೋಗಿದ್ರಿ? ಕಾಡಿಗೆ ಹೋಗಿದ್ದೆ. ಕಾಡಿಂದ ಇಷ್ಟು ಬೇಗ ವಾಪಸ್ ಬಂದ್ಬಿಟ್ರ? ನಿಮ್ಮ ಸುಂದರವಾದ ಮುಖನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಡೋಂಟ್ ಟಾಕ್ ರಭೀಶ್, ಕಾಡು ಇಷ್ಟು ಬೇಗ ಬೇಜಾರಾಗೋಯ್ತಾ? ಇಲ್ಲ, ನಾಡಿಗಿಂತ ಕಾಡೇ ಚಂದ. ಆ ಬಳ್ಳಿ, ಆ ಗಿಡ, ಆ ಮರ, ಆ ಹಣ್ಣು, ಹಣ್ಣಿಗೆ ತಕ್ಕ ಹೆಣ್ಣು, ನಿಮಗಿಂತ ಅತಿ ಸುಂದರ. ಒಂದ್ ತಿಳ್ಕೊಳ್ಳಿ, ಇಲ್ಲಿರೋರು ನಶ್ವರ, ಅಲ್ಲಿರೋರು ಅಮರ. ತಮರ ತಮರ ಬದಿ ಬದಿಲಿ, ಈ ಫೋಟೋದಲ್ಲಿರೋ ನಿರಂಜನ ಬಾಬುಗಳು ಗೊತ್ತಾ ಸಮೇ? ಫೋಟೋ ತೆಗಿಯೋ ಮನ್ಸ ಫೋಟೋನ ಪಟ ಪಟ ತೆಗಿತಾರೆ ಸಮೇ. ನಮ್ ಕಾಡಕ್ ಬಂದಿದ್ರು, ಇವ್ರನ್ ವಸಿ ನೋಡ್ಬೇಕಿತ್ತಲ್ಲಪ್ಪ. ಈ ಫೋಟೋದಲ್ಲಿ ಇರೋರು ನಿಮ್ ಕಡೆಯಕ್ ಬಂದಿದ್ರು? ಅವಳು ಜಾವಿ ಅಂತಾಳೆ ಸಮೇ. ಇವ್ರು ನನ್ನ ಮಗಳು ಜಾವಿ ಫೋಟೋ ತೆಗಿಯಕ್ ಬಂದಿದ್ರು, ನನ್ನ ಮಗಳು ಜಾವಿ ನೋಡಿದ್ರು ನೋಡಿ, ಅದೇ ನಿಂತ ಗೊತ್ತಿಲ್ಲ ಸಮೇ, ಹತ್ತಿನ ಅಲ್ಲೇ ಇದ್ಬಿಡದ. ಆಮೇಲೆ ಏನಾಯ್ತು? ನಮ್ ಜಾವಿಗಂತೂ ಇವನ್ ಕಂಡ್ರೆ ಬಹು ಇಷ್ಟ ಆಗೋಯ್ತು. ಸಣ್ಣ ಆಗೋದಾದ್ರೆ ಇವನ್ನೇ ಅಂತವಳೆ, ಇಬ್ರು ಒಟ್ಟೊಟ್ಟೆ ನಿನ್ಕೊಂಡು ಫೋಟೋ ಬೇರೆ ತೆಗಿಸ್ಕೊಂಡವ್ರೆ. ನಮ್ ಅಳಿಯನ್ ಹುಡುಕೊಂಡು ಇಲ್ಲಿಗ್ ಬಂದ ಇವನ್ ಎಲ್ಲವನ್ನೇ ಅಂತ ಹೇಳಿ ಸಮೇ. ಹೇಳಿ ಸಮೇ, ಇದೇ ತರ ವ್ಯಕ್ತಿನ ನಾನು ಈ ರಸ್ತೆಯಲ್ಲಿ ನೋಡಿದೀನಿ, ಆದ್ರೆ ಅವ್ರ ಹೆಸರು ನಿರಂಜನ ಬಾಬು ಅಲ್ಲ, ಬೇರೇನೋ ಇರ್ಬೇಕು ಅಂತಂದೆ. ಇಲ್ಲ ಬಿಡು ಸಮೇ, ಇವನು ನಿರಂಜನ್ ಬಾಬುನೇ. ನಮಗ್ ಸಂದಾಗ್ ಗೊತ್ತದೆ ಇವನ್ ಎಲ್ಲವನ್ನೇ ಅಂತ ಹೇಳಿ ಸಮೇ. ಗೊತ್ತಿಲ್ಲ, ಅದೇ ಇದೇ ಇರೋದವ್ರು ಹುಡುಕ್ತಾ ಇದೆ, ಒಂದಲ್ಲ ಒಂದಲ್ಲ ಸಿಗ್ತಾರೆ.
ಅಲ್ಲ, ನಾನು 10 ದಿನ ಕಾಡಲ್ಲಿ ಇದ್ದೆ ಅನ್ನೋದಕ್ಕೆ ನನ್ನ ಹೆಂಡತಿ ಹೆದರ್ಕೊಂಡು ಮುಖ ತೋರಿಸ್ಬಿಟ್ರಲ್ಲ, ಇನ್ಮೇಲೆ ಹಾಗೆ ಮಾಡ್ಬೇಕು. ನೋಡ್ಲಾ ಅಲ್ಲಿ ಏ ಸುದ್ದಿ ರವಿ, ನಿರಂಜನ ಬಾಬು ನಮ್ಮ ಕಂಡಿಡಿತದಿಲ್ವ ನೋಡುಮಾ. ಕಾಡ್ನಾಗ ಬಂದವನೆ ನಮ್ಮ ಮಗಳ ಜಾವಿ ಜೊತೆನಲ್ಲಿ ಆ ಪಾಟಿ ದಿನ ಸಂದ ಕಾಲ ಕಳೆದವನೇ ನಮ್ಮನ್ ಗುರ್ತಾಕಿಲ್ವ. ಈ ಪ್ಯಾಟೆ ದಿನ ಹಂಗೆಯ ಮ್ಯಾಲೆಲ್ಲ ತೊಳ್ಕು ತಳ್ಕು ಒಳಗೆ ಉಳ್ಕು ಉಳ್ಕು, ಕಾಡಿಗ್ ಬಂದಾಗ ಸಂದಾಗಿರ್ತಾರೆ, ನಾಡಿಗ್ ಬಂದಕ್ಕೆ ನೀವ್ ಯಾರ ಅಂತ ನಮ್ಮೇ ಕೇಳ್ತಾರೆ. ಹಂಗಂತ ತುಮ್ಕಿರೋಕಾಯ್ತದ? ನಾಡಿ ಮಾತಾಡ್ತುಮ ಮಾತಾಡ್ತುಮ ಬಾಬು ಸಂದಾಗಿದ್ದೀರಾ? ನಾ ಚೆನ್ನಾಗಿದ್ದೀನಿ. ಮೈ ಸಂದಾಗದ? ನನ್ ಮೈಗೆ ಏನಾಗೈತೆ? ವಂಡವಾಗ ನಮ್ಗೊಂದ್ ಮಾತು ಹೇಳ್ಬಿಟ್ಟು ವಂಡ ಕಿಲ್ವ ನಿರಂಜನ್ ಬಾಬು. ನಿರಂಜನ್ ಬಾಬು ಅವ್ ಯಾವನ್ರಿ? ನೀನೆ ಕಣಪ್ಪ. ಕಣಪ್ಪ ನಮ್ ಕಾಡಿಗ್ ಬಂದಿದ್ದೆ. ನಾನು ಕಾಡಿಗ್ ಬಂದಿದ್ನ. ಸಾಮಾಜಿ ಮಾಡ್ತಾವ್ರೆ, ಒಸಿ ಗೆತ್ತಿ ಮಾಡ್ಕೊಳ್ಳಿ, ನೀವು ಕಾಡಿಗ್ ಬಂದಿದ್ರು ಇಲ್ವೋ ಅಂತ. ಒಂದ್ ನಿಮಿಷ, ನಾನು ಕಾಡಲ್ಲಿ ಇದ್ನೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ನನ್ನ ಹೆಂಡತಿ ಇವ್ರನ್ನ ಗೂಢಚಾರಕ್ಕೆ ಕಳಿಸಿರ್ಬೇಕು. ಮಾಡ್ತೀನಿ. ಕಾಡಿಗ್ ಬಂದಿದ್ರ? ನಾನು ಕಾಡಿಗ್ ಬಂದಿದ್ದೆ. ಜಪ್ತಿ ಬಂತ? ಜಪ್ತಿ ಬಂತು. ಅಲ್ಲ ಕಣಪ್ಪ, ಬರೋವಾಗ ನಮ್ ಒತ್ತಿ ಹೇಳ್ಬಿಟ್ಟು ಬರಾಕಿಲ್ವಾ? ನಮ್ ದ್ಯಾವಿ ಯಾವ ಪಾಟಿ ಬೇಜಾರ್ ಮಾಡ್ಕೊಂಡ್ಬಿಟ್ಟವಳೆ ಗೊತ್ತಾ? ಈ ದ್ಯಾವಿ ಯಾರು? ಯಾಕ ಯಾಕ ಹಿಂಗ್ ಕೇಳ್ತಿ? ದ್ಯಾವಿ ನನ್ ಮಗಳು. ನಿಮ್ ಮಗಳು ದ್ಯಾವಿಗೂ ನನ್ಗೂ ಏನ್ ಸಂಬಂಧ? ಅಲ್ಲ ಕಣಪ್ಪ, ಸಂಬಂಧ ಇರೋದ್ಕೆ ಅಲ್ವಾ ಇಲ್ಲಿ ಗಂಟ ನೀನು ನುಡ್ಕೊಂಡ್ ಬಂದಿರೋದು? ಅಲ್ಲೂ ನಿರಂಜನ ಬಾಬು, ನಮ್ ದ್ಯಾವಿಯ ಫೋಟೋ ತೆಗಿತಿ ಅಂತ ಬಂದವ ನೀನು. ಅವಳ ಕಂಡುಬಿಟ್ಟು ಅವಳ ಅದ ಚಂದಕ್ಕೆ ಬೆರಗಾಗ್ಬಿಟ್ಟು ಅವಳ ಸಂಗಡ ಕಾಡು ಬೇಡ್ರೆಲ್ಲ ಓಡಾಡ್ಬಿಟ್ಟಲ್ಲಡ. ನಾನಾ? ಇನ್ಯಾರು ಉಡ? ನಿನ್ ತಾತ ನುಡ? ಏಕಾಗಿ ಕಾಡಿನ ತಪ್ಪಿಸ್ಕ ಬಂದ್ಬಿಟ್ರೆ ಬುಟ್ಟು ಬಿಟ್ಟೇನಾ ವಿಷದ ಮುಳ ತಗೊಂಡು ಚುಚ್ಚು ಬಿಡ್ತೀನಿ ಅಟ್ಟಯ್ಯ. ಅಂತೀನಿ ಇಸದ್ ಮುಳ್ಳ ಅದೇ ಅನ್ಬಿಟ್ಟು ಕಂಡ್ಕೊಂಡವ್ರೆಲ್ಲ ಚುಚ್ಚುಬಿಡಕಾಯ್ತದ? ಸಮಾಧಾನವಾಗಿರು. ಅಳಿ ಅಂದ್ರೆ ನಿಮ್ ಮನೆಯಲ್ಲದೆ ಪಕ್ಕದ ಕ್ರಾಸ್ ಅಲ್ಲಿ ಫಸ್ಟ್ ಮನೆನೇ ನಮ್ದು. ನಡಿ ಅಲ್ಲಿಗೆ ಹೋಗುಮ. ಇಲ್ಲ ಇಲ್ಲ, ನಂಗೀಗ ಪುರ್ಸೋತಿಲ್ಲ. ಹೌದು, ನಿಮ್ಮನ್ ಕಳಿಸಿದ್ದು ಜಾಜಿ ಅವ್ರು ತಾನೆ? ಜಾಜಿ, ಮಲ್ಲಿಗೆ, ಸಂಪಿಗೆ, ಕೇದಿಗೆ, ಕನಕಾಂಬ್ರ ಎಲ್ಲ ನಮ್ ಕಾಡ್ನಾಗೆ ಮಸ್ತ್ ಆಗಿ ಸಿಗ್ತದೆ ಕಣಪ್ಪ. ಸರಿ ನಾ ಹಿಂಗ್ ಬರ್ತೀನಿ. ಅದಕ್ಕ ಅದಕ್ಕ ಹೊಂಟ್ಬಿಟ್ರಿ? ನಂಗೆ ಕೆಲ್ಸ ಇದಾರೆ. ಇದಕ್ಕಮ್ಮಿ ಹಿಂಗ್ ಹೊಂಟ್ಬಿಟ್ರು? ಅಳಿಯಂದ್ರಿಗೆ ನನ್ನ ನೋಡಿನ ಆಚಿಕೆ ಆಗಿರ್ಬೇಕು. ಹತ್ತಿಬೋ ಪಸ ತೆಗದಕ್ಕನ? ಯವಿ ಯವಿ ಯವಿ, ನನ್ನ ಅಳಿಯನ್ ನೋಡ, ಮಹಾರಾಜ ಮಹಾರಾಜ ಕಂಡಂಗ್ ಕಾಣ್ತಾನೆ. ಯಾರ್ರಿ ನಿಮ್ಮ? ನಾವ್ ಕಾಡ್ ಜನ, ಕಾಣಕಿಲ್ವಾ? ಬಿಟ್ಲಾ ನಿಮ್ ಪೈಕಿ ಸುಮ್ಮನಿರಲ್ಲ. ನಮ್ ಮನೆಗ್ ಬರೋದಕ್ಕಿಂತ ಮುಂಚೆನೆ ಪರ್ಮಿಷನ್ ತಗೊಂಡು ಬರ್ಬೇಕು. ಅಂದ್ರೆ ಅನುಮತಿ ತಗೊಂಡ್ ಬರ್ಬೇಕು ಅಂತವ್ನೆ. ನಮ್ಮಳಿ ನಾವ್ ನೋಡಕ್ ಅನುಮತಿ ತಗೊಂಡ್ ಬರ್ಬೇಕ್ರ? ನೀವಯ್ಯ ಯಾರು ಗೊತ್ತಾ? ಪಾಂಡುರಂಗ. ಪಾಂಡುರಂಗ ಅಲ್ಲ, ನಿರಂಜನ್ ಬಾಬು. ಇಲ್ಲ, ಇವನು ನನ್ನ ಸ್ವಂತ ಕಸಿನು ಪಾಂಡುರಂಗ. ಎಲ್ಲ ಬಿಡೆ ನಿರಂಜನ್ ಬಾಬು. ಇಲ್ಲ ರೀ, ಅವನು ಪಾಂಡುರಂಗ. ನೀವಯ್ಯ ಕಾಡಿಗೆ ಬಂದಿದ್ದ? ಹೌದು, ಜಾಜಿ ಅವ್ರ ಜೊತೆ ಜಗಳ ಮಾಡ್ಕೊಂಡು ಕಾಡಿಗೆ ಹೋಗಿದ್ದ, ಆದ್ರೆ ವಾಪಸ್ ಬಂದ್ಬಿಟ್ನಲ್ಲ. ಬಂದಕ್ಕೆ ಏನ್ ನೋಡಿದ್ರು? ನಾಡಿಗಿಂತ ಕಾಡೆ ತುಂಬಾ ಚೆನ್ನಾಗಿದೆ, ಅಲ್ಲಿ ಮರ ಗಿಡ ಬಳ್ಳಿ ಹೂವು ಹಣ್ಣು ಹೆಣ್ಣು ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ನೀವಯ್ಯಂಗೆ ಲಗ್ನ ಆಗೈತಾ? ಮದ್ವೆನು ಎಲ್ಲ ಆಗಿದೆ. ಏನಾ ಇವಂಗೆ ಲಗ್ನ ಆಗೈತಾ? ನಮ್ ಕಾಡಕ್ ಬಂದಾಗ ಲಗ್ನ ಆಗಿನ ಅಂತ ಹೇಳುದ್ರ ಈ ನಿರಂಜನ್ ಬಾಬು? ಅಯ್ಯೋ ನಿರಂಜನ್ ಬಾಬು ಅಲ್ಲ, ಪಾಂಡುರಂಗ. ಇನ್ನೊಂದು ಹೆಸರು ಬೇರೆ ಆಯ್ತಾ? ಇಲ್ಲ, ಅವ್ರು ಹುಟ್ಟದಾಗಿಂದಿರೋದು ಒಂದೇ ಹೆಸರು, ಅದು ಪಾಂಡುರಂಗ. ಇರ್ಲಿ ಇರ್ಲಿ, ಬದಾಗ ವಿಚಾರಿಸ್ಕತೀವಿ. ಅಯ್ಯ ನಮ್ ಕಾಡಕ್ ಬಂದ್ಬಿಟ್ಟು ನನ್ನ ಮಗಳು ದ್ಯಾವಿಗೆ ಏನೇ ತೊಂದ್ರೆ ಕೊಟ್ಟವ್ನೆ ಗೊತ್ತಾ? ಹೇಳಿ ಕೇಳಿ ನಮ್ ಬಾಬು ರಸಿಕ ಸಿಕ್ಕಾಮಣಿ
ತೊಂದರೆ ಕೊಟ್ಟಿದ್ರು ಕೊಟ್ಟಿರಬಹುದು. ತಪ್ಪಿಸ್ಕೊಂಡು ಬರುವಷ್ಟರಲ್ಲಿ ಸಾಕು ಸಾಕಾಗೋಯ್ತು. ಅಳಿಮಯ್ಯ ಅಳಿಮಯ್ಯ, ನೀವ್ ಹೇಗೆ ಇಲ್ಲಿಗೆ ಬಂದ್ರಿ? ನೀನೆ ಹೇಳ್ದಲ್ಲ ಹಿಂಗಾಸಿ ಹಂಗಾಸಿ ಹಿಂಗ್ ಬಂದ್ರೆ ಸಿಕ್ತದೆ ಅಂತ ಬಂದ್ಬಿಟ್ಟು. ಯಪ್ಪ ಹೋಗುವ ಎಲ್ಲಿಗೆ? ಯಾವಿ ನಿಂಗೋಸ್ಕರ ಕಾಯ್ತಾವಳ ಕಣಪ್ಪ. ಯಾವ ಜಾವಿ? ನೀನು ಕಾಡಿಗೆ ಬಂದಾಗ ನನ್ನ ಮಗಳು ಜಾವಿನ ಅಭಿವೃದ್ಧಿ ಮಾಡ್ಲಿಲ್ವಾ? ಅವಳು ಕಾಯ್ತಾವಳೆ, ನಡಿ ಹೋಗ್ಮ. ನಾ ಬರಲ್ಲ. ಯಾಕೋ ತಕರಾರ್ ಮಾಡ್ತಾವನೆ. ಇಲ್ವಾ ಇಸಿದ ಮುಳ್ಳು ತಕ ಬಾಬಿ. ಇದಾಕೆ ನೀನು ತಪ್ಪಿಸ್ಕೊಳಕ್ ಸಾಧ್ಯರೇ ಇಲ್ಲ. ಕಾಡಿಗೆ ಬಂದೆ, ತನ್ನ ಮಗಳನ್ನ ಇಷ್ಟಪಟ್ಟೆ, ಅಲ್ಲಿಗೆ ಮುಗಿದೋಯ್ತು. ಇನ್ವ್ಯಾಕೆ ನೀನು ನಮ್ಮ ಅಳಿಯನೆಯ? ಕಾಡೆ ನಿನಗೆ ಮಾವನ ಮನೆ. ಈ ಕಲ್ಲಪ್ಪ ದೇವರಿಗೆ ನಮಸ್ಕಾರ ಮಾಡು, ನಾನು ನಿನಗೆ ಲಗ್ನ ಮಾಡಿಸ್ತೀನಿ. ನನಗೆ ಲಗ್ನ ಮಾಡಿಸ್ತೀರಾ? ಇಲ್ಲ, ನಿನ್ನ ಗೂಡಿಸ್ತಾರೆ ಹಂಗೆ ಮುಟ್ಬಿಟ್ಟೆ ಬಾ. ಲಗ್ನ ಆದ್ಮ್ಯಾಕೆ ನೀನೆಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕ. ನೋಡಿ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನ ಯಾಕೆ ಬಲವಂತ ಮಾಡ್ತಿದೀರ? ನೋಡ್ ಮಗ, ನೀನು ಕಾಡಿಗೆ ಬಂದೆ, ನನ್ನ ಮಗನ ತಿರುತಿ ಮಾಡ್ದೆ. ಏನು ನಾನು ಇವಳನ್ನ ಪ್ರೀತಿ? ಇವನೇ ಶಂಕರ ನೋಡಿಯ, ನಾನು ಕಾಡೆಲ್ಲ ತೋರಿಸ್ಲಿಲ್ವಾ? ಕಾಡೆಮ್ಮೆ ತೋರಿಸ್ಲಿಲ್ವಾ? ಜಿಂಕೆ ತೋರಿಸ್ಲಿಲ್ವಾ? ಆನೆ ತೋರಿಸ್ಲಿಲ್ವಾ? ಕಾಡೆಲ್ಲ ಇಷ್ಟಪಟ್ಟೆ, ಕಡೆಗೆ ನನ್ನನ್ನು ಇಷ್ಟಪಟ್ಟೆ. ನೀನು ನೀರಲ್ಲಿರೋ ಮೊಸಳೆ ಬಾಯಿ ತೆಗಿತಿದ್ದಂಗೆ ನೋಡ್ಬಿಟ್ಟು ಗಾಬರಿ ಆಗಿ ನನ್ನ ತಬ್ಕೊಳ್ಳಿಲ್ವಾ? ನಿನ್ ಸಮಾಧಾನ ಮಾಡಕ್ಕೆ ಹಲ್ಸ್ ನನ್ ಕಿತ್ತು ತೊಳೆನ ನಿನ್ ಬಾಯಿನಲ್ಲಿ ಇಡ್ಲಿಲ್ವಾ? ಮಳ್ಳನ್ ತರ ಮಾತಾಡ್ತೀಯ ಚಿಕ್ಕಳ್ಳ, ಕಾರ್ಡಿಗೆ ಕೊಟ್ಬಿಡ್ತೀನಿ. ನಾನ್ ನಿನ್ ನೋಡ್ತಿರೋದು ಇದೇ ಮೊದ್ಲು. ಕಾಡ್ನಲ್ಲಿ ಹುಡುಗಿರು ಒಂದೊಂದ್ ದಪ್ಪನು ಒಂದೊಂದ್ ತರ ಕಾಣ್ತಾರೆ. ಯಾಕೆ ನಾ ಚಂದಕ್ಕಿಲ್ವಾ? ಚೆನ್ನಾಗೇನೋ ಕಾಣಿಸ್ತಿದ್ಯಾ? ಆದ್ರೆ ಆದ್ರೆ ಗಿದ್ರೆ ಅಂದ್ರೆ ಹೆಜ್ಜೆನ್ ಬಿಟ್ಟು ಕಚ್ಚಿಸ್ಬಿಡ್ತೀನಿ. ಏನಾದ್ರ ನಂಗೆ ಮೋಸ ಮಾಡಿದ್ರೆ ಆ ಕಲ್ಲಪ್ಪ ದೇವ್ರು ನಿನ್ನ ಮೆಸಕಿಲ್ಲ. ಒಂದ್ ಕಿತ ಪಿರುತಿ ಹುಟ್ಟದ್ಮ್ಯಾಕೆ 3 ತಿಂಗಳಿಗೆ ಲಗ್ನ ಮಾಡ್ಬಿಡದಯ್ಯ, ಇಲ್ಲಾಂದ್ರೆ ನಮ್ ಕಲ್ಲಪ್ಪ ದೇವ್ರು ಕನಸ್ನಾಗ್ ಬಂದು ಕಲ್ ಕಲೆ ಹೊಡ್ಬಿಡ್ತಾರೆ ಅಷ್ಟಯ್ಯ. ಅಲ್ಲ ನಾನು ನಿಲ್ಲಿಗೆ ಹೇಗ್ ಹೊತ್ತು ಬಂದ್ರಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇಂಗ್ಲಿಷ್ ಡಾಕ್ಟರ್ಗಳು ಇಂಜೆಕ್ಷನ್ ಚುಚ್ಚಿ ಜ್ಞಾನ ತಪ್ಸಕ್ಕಿಲ್ವಾ? ಹಂಗೆಯ ನಮ್ ತವು ಬಿಸಿದ್ ಮುಳ್ಳಿರ್ತದೆ, ಇದ ಚುಚ್ಚಿಬಿಟ್ರೆ ಅರ್ಧ ದಿನ ಜ್ಞಾನ ತಪ್ಪೋಗ್ಬಿಡ್ತದೆ. ನಮ್ ಕಾಡು ಜರದ ಹತ್ರ ಎಲ್ಲಾರ ತವು ಇದಿರ್ತದೆ. ನೀ ಏನಾರ ನಮ್ಗೆ ಕೈ ಕೊಟ್ಟು ಓಡೋದ್ಯೋ, ನಿನ್ನ ದೊಡ್ಡ ಮುಳ ಚುಚ್ಚಿಬಿಟ್ಟು ಹಂಗೆ ಕಲ್ಲದವ್ರಿಗೆ ಬುಲಿ ಕೊಟ್ಬಿಡ್ತೀನಿ ಅಟ್ಟಯ್ಯ. ಅಂದ್ರೆ ನನಗೆ ವಿಷದ ಮುಳ್ಳು ಚುಚ್ಚಿ ಕರ್ಕೊಂಡ್ ಬಂದ್ರ? ಓ ನಿನಗೆ ಜ್ಞಾನ ತಪ್ಪಕ್ಕೆ ಅಂತ ಚುಚ್ಚಿದ್ವಿ ಅಟ್ಟಯ್ಯ. ಹೌದು, ಇದನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ? ಲಗ್ನ ಆಗೋ ಹೆಣ್ಣಿಗೆ ತವ್ರ ಮನೆಯಿಂದ ಕೂಡ ಬಳುವಳಿ ಇದು. ಬಳುವಳಿಯ? ಅದ್ ಯಾಕೆ? ಎಡವಡ್ ಗಡ್ಡ ಏನಾರ ಕಿರಿಕ್ ಮಾಡ್ದಾದ್ರೆ ನಮ್ ತಮ್ಮ ಕೋರ್ಟ್ ಕಚೇರಿ ಏನು ಇಲ್ಲ. ಈ ಈಸದ ಮುಳ್ಳೆ ಇದ ಚುಚ್ಚಿಬಿಟ್ರೆ ಅರ್ಧ ದಿನ ಶಿವ ಅಂತ ಮುಲಿಕೋಬಿಡದ್ಯ. ಇನ್ನೂ ಕಿರಿಕ್ ಮಾಡ್ಬಿಟ್ಟಾದ್ರೆ ದರ ದರ ಅಂತ ಎಡ್ಕ ಬಂದ್ಬಿಟ್ಟು ದೊಡ್ಡ ಮುಳ್ಳ ಚುಚ್ಚಿಬಿಟ್ಟು ಸಣ್ಣ ಗಡ್ಗೆ ಬಲಿ ಕೊಟ್ಬಿಡದ್ಯ. ಆದ್ರಕ್ಕೆ ಆ ಹೆಣ್ಗೆ ಬೇರೆ ಗಡ್ ನೋಡಿ ಲಗ್ನ ಮಾಡೋದ್ಯ. ಇದೇ ನಮ್ ಪತ್ತಿ ದೀಮ. ಈ ಮಗುದಿಗೆ ಬೇಡ್ಕೊಳ್ತೀನಿ, ನನಗೂ ದ್ಯಾವಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ, ನನ್ನ ಬಿಟ್ಬಿಡಿ. ಏ ಯಾಕೂಡ ಕಾಡಾಗ ಹತ್ತಿನ ಇದು ನನ್ನ ಮಗಳ ದ್ಯಾವಿ ಜೊತೆ ಓಡಾಡಿ ಈಗ ಲಗ್ನ ಆಗಿರ್ತೀನ ಅಂದ್ರೆ ಬಿಟ್ಬಿಟ್ಟೆನಾ? ದೊಡ್ಡ ಕೂಡ ತುಸ್ ಬಿಡ್ತೀನಿ ಅಟ್ಟಯ್ಯ. ಸರಿ ನಾನೀಗ ಏನ್ ಮಾಡ್ಬೇಕು? ಹಂಗ ಬಾ ದಾರಿಗೆ, ನೀನು ನನ್ನ ಮಗಳನ್ನ ಲಗ್ನ ಆಗ್ಬೇಕು, ರೀತಿ ರಿವಾಜಂಗೆ ಕುಡಿಬೇಕು. ನಾಳಿಕೆ ನಮ್ಗೆ ಅಳಿಯಾಗೋನು, ಅವನನ್ನ ಸಾಯ್ತೀನಿ ಅಂತ್ಯಾ.
ನಾವೇ ಪ್ಯಾಟಿಗೆ ಹೋಗಿ ಹುಡ್ಕೊಂಡ್ ಬರೀಮ್ಮ. ನಡಿ 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 ಹೋಗುಮಾ ಹೋಗುಮಾ. ಓಕೆ ಓಕೆ ನಾನು ಪ್ರಾಬ್ಲಮ್. ನಾನು ಕಾಳ ಮನುಷ್ಯ ಅಲ್ಲ ಪಾಂಡುರಂಗ. ಏನು ಯಜಮಾನ್ರೆ ಏನಿದ್ದೀನಿ ವೇಷ? ಅದೊಂದು ದೊಡ್ಡ ಕತೆ. ಏನಾಯ್ತು ಅಂದ್ರೆ ಅಯ್ಯೋ ಕನ್ನಡದಲ್ಲಿ ಕೇಳ್ರಿ, ಯಾರು ನೀವು? ಕಾಡಿಂದ ಬಂದಿದ್ದೀವಿ. ಏನು ಪದೇ ಪದೇ ನೀವ್ಯಾರು ನೀವ್ಯಾರು ಅಂತ ಕೇಳಿದ್ರೆ ಏನಳನೆ? ಅದಕ್ಕೆ ಇವ್ರು ಮೊನ್ನೆ ನಮ್ಮ ಮನೆಗೆ ಬಂದಿದ್ರು, ನಮ್ ಬಾಬುನ್ ನೋಡ್ಬಿಟ್ಟು ನಿರಂಜನ್ ಬಾಬು ನಿರಂಜನ್ ಬಾಬು ಅಂತ ಹೇಳಿ ಎತ್ತಕೊಂಡು ಹೋಗಿ ಇವ್ರೇನೆ. ಮೈ ಗಾಡ್, ನನ್ ಹಬ್ಬಿನ ಎತ್ತಕೊಂಡು ಹೋಗಿ ವೇಷ ಹಾಕ್ಸಿದಿರಾ? ವೇಷ ಹಾಕ್ಸಿದ್ದಲ್ಲ, ನಮ್ ಕಾಡ್ನಾಗಿದ್ದಾಗ ಕಾಡಿನ ಬಟ್ಟೆನೆ ಹಾಕೋಬೇಕು. ನೋಡಿ, ನೀವ್ ತಿಳ್ಕೊಂಡಿರೋ ಹಾಗೆ ಅವರು ನಿರಂಜನ್ ಬಾಬು ಅಲ್ಲ, ಪಾಂಡುರಂಗ ಗಲಿಗಲಿ. ಗಲಿಗಲಿ ಅಲ್ಲಮ್ಮ, ಗಂಡು ಗಲಿ. ಎಂತದ ಒಂದು ಈ ಪ್ಯಾಟ ಜನನ ನಂಬಕ್ಕಾಗಕ್ಕಿಲ್ಲ. ಒಂದೊಂದ್ ತಾವ ಒಂದೊಂದ್ ಎಸ್ ಮಾಡಿಕೋತಾರೆ. ಇವನು ನಮ್ ಕಾಡಿಗೆ ಬಂದ, ಕಾಡು ಪಸಂದ ಆಗೈತಿ ಅಂದ, ಅಲ್ಲಿ ನನ್ನ ಮಗಳು ಜಾವಿರು ನೋಡ್ದ, ಅವಳು ಪಸಂದ ಆಗವಳಿ ಅಂತ ತಿರುತಿ ಮಾಡ್ದ. ಈಗಂತೂ ನಮ್ ಜಾವಿ ಅವ್ನ್ ಸಿಗಾಕಿಲ್ಲ ಅಂದ್ರೆ ನಾನ್ ಸತ್ತೋಯ್ತೀನಿ ಅಂತ ಈಸತ್ ಮುಳ್ಳ ಕೈನಾಗೆ ಮಡಿಕೊಂಡ್ ಕುಂತವಳೆ. ವಿಷದ ಮುಳ್ಳ ಮತ್ತೆ ಇದು ವಿಷದ ಮುಳ್ಳಯ್ಯ. ಇದ್ರಲ್ಲಿ ನಾಗ್ರ ಅವನು ಇಷ್ಟ ಆಯ್ತೆ, ತುತ್ತು ತುತ್ತು ಹಾಕೋಗ್ಬಿಡ್ತಾರ ಅಷ್ಟಯ್ಯ. ನೀವೆಲ್ಲ ಸೇರ್ಕೊಂಡು ನಮಗ್ ನ್ಯಾಯ ಕೊಡಿಸ್ಬೇಕು, ಇಲ್ಲ ಅಂದ್ರೆ ನಾವು ಸುಮ್ಕಿರಕ್ಕಿಲ್ಲ. ಹೊತ್ತು ಬಿಟ್ಲ ನೀವ್ರು ಹೇಳಿದ್ದು ನಿಜಾನೇನ್ರು? ಹೌದು ಜಜ್ಜಕ್ಕೆ, ಇವರು ಬಾವನ ಎತ್ತಾಕೊಂಡು ಹೋಗ್ಬಿಟ್ಟಿದ್ರು, ಬಾವ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಹೋಗಿ ಅಭಿನಯ ಎತ್ತಕೊಂಡ್ ಬನ್ನಿ. ಟೇಕ್ ದಿಸ್ 200 ಅಂಡ್ ಗೋ. ಕೆಳಗಡೆ ಇಳಿರಿ ಬಾವಾ. ನಾ ಇಳಿಯಲ್ಲ, ಜಾಗ ಖಾಲಿ ಮಾಡ್ರ. ನೀನು ಬರವರೆಗೂ ನಾವ್ ಇಲ್ಲಿಂದ ಹೋಗೋದಿಲ್ಲ ಕಣ. ಹೌದಾ? ಶುಭ ಮುಳ್ಳು ಚುಚ್ಚು ಬಿಡ್ತೀನಿ. ನಿನ್ನೆದೆ ಡಬ 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 ಅಂತ ಹೊಡ್ಕೊತಾ ಇದೆ, ಅಂದ್ಮೇಲೆ ನೀನ್ ಬದುಕಿದ್ಯಾ? ಏ, ನಿನ್ನೆದೇನು ಡಬ 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 ಅಂತ ಹೊಡ್ಕೊತಾ ಇದೆ ಅಂದ್ಮೇಲೆ ನೀನು ಬದುಕಿದ್ಯಾ? ಯಾವ್ದೋ ಡಬ್ಬ ಮುಳ್ಳು ತೋರಿಸ್ಬಿಟ್ಟು ಬಿಸಿದು ಮುಳ್ಳು ಅಂತ ಹೇಳಿ ನಮ್ಮನ್ನ ಯಾಮಾರಿಸ್ಬಿಟ್ರಲ್ಲೋ. ನರಿವೋಣ. ಬಚಾವಾದೆ ಬಾಬು ಫೋಟೋ ಸ್ಟುಡಿಯೋ ನಿರಂಜನ್ ಬಾಬು. ಅಂತರನೇ ಜನೇ ಈ ನಿರಂಜನ್ ಬಾಬುನೇ ಆ ಕಾಡಿಗೆ ಹೋಗಿ ಆ ಹುಡುಗಿ ಮೋಸ ಮಾಡಿದ್ದು. ಏರು ಮಾಡ್ತೀನಿ. ಪಾಂಡುರಂಗ, ಕಾಡ್ ಮಂಚ ಎಲ್ಲ ಇದ್ಯಾ? ಲೇ ಪದಪ್ಪ, ನಿನಗೆ ನಾನ್ ತಾನೇ ಬೇಕು. ನಾನೀಗ ಬಾಬು ಸ್ಟುಡಿಯೋದಲ್ಲಿ ಇದೀನಿ, ನೀ ಬಂದ್ರು ನಾನ್ ನಿಮ್ಗೆ ಸಿಗಲ್ಲ. ಆ ಸ್ಟುಡಿಯೋ ಎಲ್ಲಿ ಬರ್ತೆ? ನಿರಂಜನ್ ಬಾಬು ಸ್ಟುಡಿಯೋ ಅಂತ 6ನೇ ಕ್ರಾಸ್ ಅಲ್ಲಿ ಇದೆ. ಸರಿ ಬಿಡು, ನಾವಲ್ಲಿ ನುಡ್ಕೊಂಡ್ ಬರೋದಿಲ್ಲ.
ಎಂತ ಬೆಪ್ಪ ಕಡ ಪಾಂಡ್ರಂಗ, ನಾವ್ ಅವನ್ನ ಹಿಡಿಯೋದಿಕ್ ಬರೋದಿಲ್ಲ ಅಂದ್ಬಿಟ್ಟು ಎಲ್ಲಿದ್ದೀನಿ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ಟ. ನಡಿ ಅವ್ರು ಉಳ್ಕೊಂಬರೋಣ. ಯಾವನು ಸರ್ರಾಗ್ ಬಿಟ್ಬಿಟ್ಟಲ್ಲಪ್ಪ. ಕಾಡ ಮನುಷ್ಯನ ವೇಷದಲ್ಲಿದ್ದೀನಲ್ಲಪ್ಪ, ಇದು ಮನೆಗೆ ಹೋಗ್ಲಿ. ಏ ಪಾಂಡ್ರಂಗ, ವೇಷ ಬದಲಾಯಿಸ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅನ್ಕೊಂಡಿದ್ಯಾ? ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್. ವೇಷ ಬದ್ದ ತಕ್ಷಣ ಭಾಷೆನೂ ಬದಲಾಗಿ ಹೋಗುತ್ತಾ? ಯಾರ ಹತ್ರ ತೋರಿಸ್ತಾ ಇದ್ರಿ ನಿಮ್ ನೀನಾಸ ನಾಟ್ಕನ? ಅದೆಷ್ಟು ಅಂತ ಲೆಸ್ ಕೊಡ್ತೀಯಾ? ಎತ್ತಕೊಂಡು ನಡಿಯೋ. ಕಾಡಲ್ಲಿ ಇದ್ರೆ ಇದೆಲ್ಲ ಆಯ್ತು ನಮ್ಮದೇ. ಓ ಮೈ ಗಾಡ್, ಇಲ್ಲಿರೋರು ಯಾರು? ನಾನೇ ಪಾಂಡುರಂಗ. ಅಲ್ಲ ಅಲ್ಲ, ನಾನೇ ಪಾಂಡುರಂಗ. ಇಲ್ಲ ಇಲ್ಲ, ನಾನು ಪಾಂಡುರಂಗ. ಆಗ್ಲೇ ಕಾಡ್ ಮನ್ಸು ವೇಷ ಹಾಕೊಂಡ್ ಬಂದಿದ್ ಯಾರು? ಆಗ ಹಾಕಿದ್ದು ನಾನು, ಈಗ ಹಾಕಿರೋದು ಅವನು. ಇಲ್ಲ ಇಲ್ಲ, ಆಗ ಹಾಕೊಂಡಿದ್ದು ನಾನೇ, ಈಗ ಹಾಕೊಂಡಿರೋದು ನಾನೇ. ರಾಮ ರಾಮ, ಇವ್ರ ಇಬ್ಬರಲ್ಲಿ ನನ್ನ ಮಗ ಯಾರು ಅಂತ ಗೊತ್ತಾಗ್ತಾ ಇಲ್ವೇ? ಅದೇ, ನಾನು ಯಾರನ್ನ ಹಬಿ ಅಂತ ಕರೀಲಿ? ಚೆನ್ನಾಗಿ ಹೇಳಿದೆ ಅಮ್ಮ. ತಹಳಿ ಕಟ್ಟದಾಗಿಂದ ನಿನ್ನ ಗಂಡನ ಜೊತೆ ಸಂಸಾರ ಮಾಡಿದ್ದಿದ್ದೆ, ಈಗ ನಿನ್ನ ಗಂಡ ಯಾರು ಅಂತ ನಿನ್ ಗೊತ್ತಾಗ್ತಿರ್ಲಿಲ್ವ? ಯಾರ ಯಾರದ ಮಳಿಯ? ಅದೇ ನಂಗೂ ಗೊತ್ತಾಯ್ತಾ ಇಲ್ಲ. ಏ, ನಾ ಕಂಡಿಡಿತೀನಿ. ನಾನು ನಿರಂಜನ್ ಬಾಬು ಪ್ರೀತಿ ಮಾಡ್ಬೇಕಾದ್ರೆ ಅವನು ಮೈ ಮರ್ತ್ಬಿಟ್ಟಿದ್ದ. ಅವನ್ ಬಂದ್ಮೇಲೆ ನಾನು ದ್ಯಾವಿ ಅಂತ ಅಚ್ಚ ಹಾಕಿವ್ನಿ. ಎಲ್ಲಿ ಒಡಿಯ ಒತ್ತಿ ಬಟ್ಟೆ ಬಿಚ್ಚು. ಆಡೋ ಮಾತುಗೊಂಡು ಅರ್ಥ ಬೇಡವಾ? ಹೆಣ್ಣು ಮಕ್ಕಳ ಮುಂದೆ ಬಟ್ಟೆ ಬಿಟ್ಟು ಅಂತಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನೋಡಿ ಇವಳೆ, ಅವಳು ಹಚ್ಚ ಹಾಕಿರೋದು ಬೆನ್ನ ಮೇಲೆ, ಶರ್ಟ್ ಮಾತ್ರ ಬಿಚ್ಚು. ನನ್ನ ಮಗಳು ನಿನ್ ಬೆನ್ನಿ ಹಾಗೆ ದೇವಿ ಅಂತ ಅಚ್ಚ ಹಾಕೊಳ್ಳೋದ್ರಲ್ಲಿ ಮುಗಿದಾಯ್ತು. ನೀನೇ ನಮ್ಮ ಅಳಿಯ, ನಡೆ ನಮ್ ಕಾಡ್ಬೋಗುವ ನಾಡ್ ಜಯತುಪ ಕೊಡ್ತೀನಿ. ಅಪ್ಪ, ಒಂದು ಕಂಟಕದಿಂದ ಪಾರಾದೆ. ಪಾಡ್ರಿ, ನೀವು ಬೋ ಒಳ್ಳೆಯವರು, ನೀವು ನನ್ನ ಜೊತೆ ಕಾಡು ಬರ್ಬೇಕ್ರ? ಯಾಕೆ? ನಮ್ಗೆ ಇನ್ನೊಬ್ಬ ಮಗಳ ಲಕ್ಷ್ಮೂ ಅಂತ, ಅವಳನ್ನ ನಿಮ್ಗೆ ಕೊಟ್ಟು ಲಗ್ನ ಮಾಡ್ತೀವಿ.